दिवंगत प्रवीण नेट्टारू पत्नी के कायम उद्योग कोडिसलागदंत संसद नळिन कुमार कटील तम स्थान के राजीनामेयन्न नीडलि नेट्टारू पत्नी के वैयक्तिक नेलेयल्लि नानु केलसवन्न कोडिसुत्तेने एंदु बिल्लव मुखंडे केपीसीसी संयोजक प्रतिभा कुल्लायि सवालु हाकिद्दारे। प्रतिभा कुल्लायि अवरु इंदिल्लि सुद्दिगोष्ठियल्लि मातनाडि हत्यायागिरुवंत प्रवीण नेट्टारू बिल्लव समाज के सेरिदवरु ಅವರ ಪತ್ನಿಗೆ ಕೆಲಸ ಕೊಡುವುದು ದೊಡ್ಡ ಕೆಲಸವಲ್ಲ ಆದರೆ ಬಿಜೆಪಿ ಕೊಡಿಸಿರುವಂತ ಗುತ್ತಿಗೆ ಆಧಾರದ ಕೆಲಸದ ಅವಧಿ ಮುಕ್ತಿದ ಇದು ನಿಜಕ್ಕೂ ಜಿಲ್ಲೆಯ ಸಂಸದ ನಳಿನ್ ಕುಮಾರ್ ಕಟೀಲ್ ನಾಚಿಕೆ ಪಡಬೇಕಾದಂತ ವಿಷಯ ಬಿಜೆಪಿ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಯವರಿಗೆ ಮತ್ತು ಎಂಪಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ನೆಟ್ಟರು ಪತ್ನಿಯನ್ನ ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಲ್ಲಿ ಕೆಲಸಕ್ಕೆ ಸೇರಿಸಬಹುದಿತ್ತು ಅಥವಾ ಸರ್ಕಾರದಿಂದ ಶಾಶ್ವತ ಉದ್ಯೋಗವನ್ನ ಕಲ್ಪಿಸಬಹುದಿತ್ತು ಅದನ್ನ ಬಿಟ್ಟು ತಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹತ್ಯೆಗೀಡಾದಾಗ ಆತನ ಕುಟುಂಬದ ಸದಸ್ಯರಿಗೆ ತಾತ್ಕಾಲಿಕ ನೆಲೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನ ನೀಡಲಾಗಿದೆ ಇದು ನಮ್ಮ ಬಿಲ್ಲವ ಸಮಾಜ ಖಂಡಿತ ಒಪ್ಪುವುದಿಲ್ಲ ನಳಿನ್ ಕುಮಾರ್ ಕಟೀಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ನೆಟ್ಟಾರು ಪತ್ನಿಗೆ ವೈಯಕ್ತಿಕ ನೆಲೆಯಲ್ಲಿ ನಾನು ಕೆಲಸವನ್ನ ಕೊಡಿಸುತ್ತೇನೆ ಎಂದು ತಿಳಿಸಿದರು ಹಿಂದೂ ಸಂಘಟನೆಯ ಬಿಲ್ಲವ ಯುವಕರನ್ನ ಬಿಜೆಪಿ ನಾಯಕರು ತಮಗೆ ಬೇಕಾದಂತೆ ಬಳಸಿಕೊಂಡು ಕೊನೆಗೆ ಕೈ ಬಿಡುತ್ತಾರೆ ನೆಟ್ಟಾರು ಕುಟುಂಬ ತಮ್ಮ ಬಿಲ್ಲವ ಸಮಾಜಕ್ಕೆ ಸೇರಿದ್ದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನೆಟ್ಟರವರ ಪತ್ನಿಗೆ ಉದ್ಯೋಗ ಕೊಡಲು ನಾವೆಲ್ಲರೂ ಒಂದಾಗಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಲಿದ್ದೇವೆ ಎಂದರು ಬಿಲ್ಲವ ಸಮಾಜದ ಹಿರಿಯ ಕಾಂಗ್ರೆಸ್ ನಾಯಕರಾದ ಬಿಕೆ ಹರಿಪ್ರಸಾದ್ ಹರೀಶ್ ಕುಮಾರ್ ಇಬ್ಬರು ಎಂಎಲ್ಸಿಗಳು ಇದ್ದು ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯ ಮಾಡಿದ್ರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡೋದಲ್ಲ ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡೋದು ದೊಡ್ಡ ವಿಷಯವೇ ಅಲ್ಲ ಒಬ್ಬ ಸಿಎಂ ಆದವರು ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡೋದು ವಿಷಯವೇ ಅಲ್ಲ ಯಾಕೆಂದ್ರೆ ನಾವು ನೋಡ್ತೇವೆ ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ ಗೆ ಸರ್ಕಾರದಿಂದ ಎಷ್ಟೋ ಕಾಲ್ಫರ್ಗಳನ್ನು ಮಾಡ್ತಾರೆ ಒಂದು ಪ್ರಯಾರಿಟಿ ಬೇಸಿಸ್ ಅಲ್ಲಿ ಅದು ಅವರ ಒಂದು ಹಿಂದುಳಿದ ವರ್ಗದ ಮಹಿಳೆ ಪ್ರಯಾರಿಟಿ ಬೇಸಿಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದು ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಶಿಯಲ್ ಮೀಡಿಯಾಗಳಲ್ಲಿ ರವಿ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದಾರೆ ಅಂತ ಅಂದ ಹೇಳಿದ್ರು ಇದು ಸರಿಯಲ್ಲ ಈಗ ರವಿ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ ಪರ್ಮನೆಂಟ್ ಕೆಲಸ ಸಿಗಬೇಕು ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ ಪ್ರವೀಣ್ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು ಅದೇನು ದೊಡ್ಡ ಸಂಗತಿ ಆಗುವುದಿಲ್ಲ ಎಲ್ಲಿ ಸಹ ಸೇರಿಸಬಹುದು ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದ್ದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು ಅದಕ್ಕೆ ಬೇಸಿಕ್ ಸ್ಯಾಲರಿ ಅಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವರು ದುಡಿತಾ ಇದ್ದಾರೆ ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ ಇದರಲ್ಲಿ ಕೊಡಿಸ್ತೇವೆ ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ ಬಟ್ ಆ ವಿಷಯ ಅಲ್ಲ ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್ ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗಬೇಕು ಅದಕ್ಕಾಗಿ ನಾನು ಖಂಡಿತ ಮಾಡ್ತೇನೆ ಪ್ರಯತ್ನ ಮಾಡ್ತೇನೆ ಗವರ್ನಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇನೆ ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ ಯಾರು ಸರ್ಕಾರ ನಡೆಸ್ತಾರೆ ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ